ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬೆಳಬೆಳಗ್ಗೆ, ನಾನು ಸಭಾ ಹಕೀಂ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು, ರಾಜ್ಯದಲ್ಲಿ ಮುಂದಿನ ಮೂರು ದಿನ ಗುಡುಗು ಸಹಿತ ಮಳೆಯಾಗಲಿದೆ. ಕರಾವಳಿ ಮಲ್ನಾಡು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ತೀರದಲ್ಲಿ ಬಿರುಗಾಳಿ ವೇಗವು ಪ್ರತಿ ಗಂಟೆಗೆ 65 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯು ಮುನ್ಸೂಚನೆ ನೀಡಿದೆ. 20 ರೂಪಾಯಿಗಾಗಿ ಜಿದ್ದಿಗೆ ಬಿದ್ದು ನ್ಯಾಯ ಗೆದ್ದ ಕಥೆ. ಮೂರು ಸ್ಯಾರಿ ಫಾಲ್ಸ್ಗಳ ಖರೀದಿಯಲ್ಲಿ ಅಂಗಡಿ ಮಾಲೀಕ ವಿಧಿಸಿದ್ದ ಹೆಚ್ಚುವರಿ ದುಡ್ಡಿಗೆ ಆಕ್ಷೇಪ ಎತ್ತಿದ್ದ ವ್ಯಕ್ತಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಮೊರೆ ಹೋಗಿದ್ರು. ಇದೀಗ 2 ವರ್ಷಗಳ ಬಳಿಕ ಗ್ರಾಹಕನಿಗೆ ನ್ಯಾಯ ದಕ್ಕಿದೆ. ಬಿಹಾರದಲ್ಲಿ ಜೆಡಿಯು ಬಿಜೆಪಿ ಮೈತ್ರಿ ಸರ್ಕಾರ ಪತನ ದಂಚಿಗೆ ಬಂದಿದೆ. ಸಿಎಂ ನಿತೀಶ್ ಕುಮಾರ್ ಇವತ್ತು ಜೆಡಿಯು ಶಾಸಕರ ಸಭೆ ಕರೆದಿದ್ದಾರೆ. ಈ ಮಧ್ಯೆ ಆರ್ಜೆಡಿ ಕೂಡ ತಮ್ಮ ಶಾಸಕರ ಮೀಟಿಂಗ್ ಕರೆದಿದೆ. ಬಿಜೆಪಿ ಜೊತೆಗಿನ ಸಂಬಂಧ ಕಳಚಿದ್ರೆ ಆರ್ಜೆಡಿ ಕಾಂಗ್ರೆಸ್ ಬೆಂಬಲದ ಭರವಸೆ ನೀಡಿವೆ. ಗಡಿಗಳ ದಾಟಿದ್ರೂ ಸಂಬಂಧಗಳು ಮರೆಯಾಗಲು ಸಾಧ್ಯವಿಲ್ಲ. 20 ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ತಾಯಿ ಮರಳಿ ಮಕ್ಕಳಿಗೆ ಸಿಕ್ಕಿದ್ದಾರೆ. ಕೆಲಸಕ್ಕಂತ ದುಬೈಗೆ ಹೋಗಿದ್ದಾಕೆ ಪಾಕಿಸ್ತಾನದ ಕರಾಚಿಯಲ್ಲಿ ಪತ್ತೆಯಾಗಿದ್ದಾರೆ. ಸದ್ಯ ತವರಿಗೆ ಮರಳಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕನ್ನಡಿಗರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಮರೆಯಾದರೂ ಮರೆಯಲಾಗದ ಮಾಣಿಕ್ಯ. ಹಲವರ ಬದುಕಲ್ಲಿ ಪುನೀತ್ ಈಗಲೂ ಜೀವಂತವಾಗಿದ್ದಾರೆ. ಪವರ್ ಸ್ಟಾರ್ ನೆನಪಲ್ಲಿ ಪ್ರತಿ ತಿಂಗಳು 50% ಡಿಸ್ಕೌಂಟ್ನಲ್ಲಿ ಡ್ರೈವರ್ ಒಬ್ಬರು ಆಟೋ ಓಡಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ